ಶಿವಾಜಿ ಪ್ರತಿಮೆ ಮಸಿ ಬಳಿದಿದ್ದಕ್ಕೆ ಜೊಲ್ಲೆ ಖಂಡನೆ. ತಾಯ್ನಾಡಿನ ರಕ್ಷಣೆಗೆ ಹಿಂದೂಸ್ತಾನ ಒಗ್ಗೂಡಲು ಶ್ರಮಿಸಿದ ಮಹಾನಾಯಕ ಶಿವಾಜಿ ಪ್ರತಿಮೆಗೆ ಮಸಿ ಬಳಿದದ್ದು ಖಂಡನೀಯ. ಶಿವಾಜಿ ಪ್ರತಿಮೆ ಮಸಿ ಬಳಿದಿದ್ದಕ್ಕೆ ಜೊಲ್ಲೆ ಖಂಡನೆ. ಸಚಿವೆ ಶಶಿಕಲಾ ಜೊಲ್ಲೆ ಖಂಡಿಸಿದ್ದಾರೆ. ತಾಯ್ನಾಡಿನ ರಕ್ಷಣೆಗೆ ಹಿಂದೂಸ್ತಾನ ಒಗ್ಗೂಡಲು ಶ್ರಮಿಸಿದ ಮಹಾನಾಯಕ ಶಿವಾಜಿ ಪ್ರತಿಮೆಗೆ ಮಸಿ ಬಳಿದಿದ್ದು ಖಂಡನೀಯ. ಸಚಿವೆ ಶಶಿಕಲಾ ಜೊಲ್ಲೆ ಟ್ವೀಟ್ಗೆ ಕನ್ನಡಿಗರ ಆಕ್ರೋಶ. ರಾಯಣ್ಣ ಬಗ್ಗೆ ಪ್ರಸ್ತಾಪಿಸದಿದ್ದಕ್ಕೆ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ನಲ್ಲೇ ಜೊಲ್ಲೆ ವಿರುದ್ಧ ಕನ್ನಡಿಗರ ತರಾಟೆ. ಶಿವಾಜಿ ಪ್ರತಿಮೆಗೆ ಮಸಿ ಬಳಿದಿದ್ದಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಖಂಡಿಸಿದ್ದಾರೆ ಟ್ವೀಟ್ ಮೂಲಕ. ಆದರೆ ರಾಯಣ್ಣ ಬಗ್ಗೆ ಪ್ರಸ್ತಾಪಿಸದಿದ್ದಕ್ಕೆ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಹಾನಾಯಕ ಶಿವಾಜಿ ಪ್ರತಿಮೆಗೆ ಮಸಿ ಬಳಿದದ್ದು ಖಂಡನೀಯ ಅಂತ ಟ್ವೀಟ್ ಮಾಡಿದ್ದಾರೆ ಸಚಿವೆ ಶಶಿಕಲಾ ಜೊಲ್ಲೆ. ಇದಕ್ಕೆ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಣ್ಣ ಬಗ್ಗೆ ಎಲ್ಲೂ ಪ್ರಸ್ತಾಪಿಸಿಲ್ಲ ಅಂತ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಬೆಳಗಾವಿ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ. ಅದರ ನಡುವೆ ಸಚಿವೆ ಶಶಿಕಲಾ ಜೊಲ್ಲೆ ಮಾಡಿದಂತಹ ಟ್ವೀಟ್ ಈಗ ಬಹಳ ಸದ್ದು ಮಾಡ್ತಾ ಇದೆ, ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ತಾವು ಮಾಡಿದಂತಹ ಟ್ವೀಟ್ನಲ್ಲಿ ರಾಯಣ್ಣ ಬಗ್ಗೆ ಪ್ರಸ್ತಾಪಿಸಿಲ್ಲ ಸಚಿವೆ ಶಶಿಕಲಾ ಜೊಲ್ಲೆ. ಇದರ ಬಗ್ಗೆ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಯಣ್ಣ ಬಗ್ಗೆ ಪ್ರಸ್ತಾಪಿಸಿಲ್ಲ, ಆದರೆ ಶಿವಾಜಿ ಪ್ರತಿಮೆಗೆ ಮಸಿ ಬಳಿದಿದ್ದಕ್ಕೆ ಸಚಿವೆ ಜೊಲ್ಲೆ ಖಂಡಿಸಿದ್ದಾರೆ. ರಾಯಣ್ಣ ಬಗ್ಗೆ ಎಲ್ಲೂ ಪ್ರಸ್ತಾಪಿಸಿಲ್ಲ ಅಂತ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ನಲ್ಲೇ ಶಶಿಕಲಾ ಜೊಲ್ಲೆ ವಿರುದ್ಧ ಕನ್ನಡಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಿವಾಜಿ ಪ್ರತಿಮೆಗೆ ಮಸಿ ಬಳಿದಿದ್ದಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ವಿರೋಧ ವ್ಯಕ್ತಪಡಿಸಿದ್ದಾರೆ, ಖಂಡಿಸಿದ್ದಾರೆ. ಆದರೆ ರಾಯಣ್ಣ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿ, ಕೇವಲ ಶಿವಾಜಿ ಪ್ರತಿಮೆ ಮಸಿ ಬಳಿದಿದ್ದರ ವಿಚಾರವಾಗಿ ಮಾತ್ರ ಟ್ವೀಟ್ ಮಾಡಿದ್ದಾರೆ. ಇದರ ಬಗ್ಗೆ ಕನ್ನಡಿಗರು ಆಕ್ರೋಶಗೊಂಡಿದ್ದಾರೆ. ಕನ್ನಡಿಗರ ಆಕ್ರೋಶದ ಟ್ವೀಟ್ಗಳನ್ನು ನೀವು ಗಮನಿಸಬಹುದು ಸ್ಕ್ರೀನ್ ಮೇಲೆ. ಟ್ವಿಟರ್ನಲ್ಲೇ ಶಶಿಕಲಾ ಜೊಲ್ಲೆ ವಿರುದ್ಧ ಕನ್ನಡಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ, ಜವಾಬ್ದಾರಿಯುತ ಸಚಿವೆಯಾಗಿ ಇದೇನ ರೀತಿ ಟ್ವೀಟ್ ಮಾಡೋದು ಅಂತ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊಲ್ಲೆ ಟ್ವೀಟ್ಗೆ ಕನ್ನಡಿಗರ ಆಕ್ರೋಶ ಹೇಗಿದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಶಿವಾಜಿ ಬಗ್ಗೆ ರಿಯಾಕ್ಟ್ ಮಾಡಿದ್ದೀರಿ, ರಾಯಣ್ಣ ಬಗ್ಗೆ ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಶಿವಾಜಿ ಪ್ರತಿಮೆ ಮಸಿ ಬಳಿದಿದ್ದಕ್ಕೆ ಖಂಡಿಸಿ ನೀವು ಟ್ವೀಟ್ ಹಾಕಿದಿರಿ, ಆದ್ರೆ ರಾಯಣ್ಣ ಬಗ್ಗೆ ಪ್ರಸ್ತಾಪಿಸಿಲ್ಲ. ಜನ ಇಲ್ಲ ಇಲ್ಲ, ಇದು ತಪ್ಪು ಮೇಡಮ್. ನಾನ್ ರಾಯಣ್ಣ ಬಗ್ಗೆನೂ ಕೂಡ ಪ್ರಸ್ತಾಪನೆ ಮಾಡಿದೀನಿ, ಖಂಡಿಸಿದೀನಿ. ಯಾಕಂದ್ರೆ ರಾಯಣ್ಣ ಅವರು ನಮ್ಮ ಶಿವಾಜಿ ಅಲ್ವಾ? ಇಲ್ಲ ಇಲ್ಲ, ಎರಡೂ ಕೂಡ ಮಾಡಿದ್ದೀನಿ. ಎರಡೂ ಕೂಡ ಫಸ್ಟ್ ಟ್ವೀಟ್ ಅಲ್ಲಿ ಶಿವಾಜಿ ಪ್ರತಿಮೆ ಮಸಿ ಬಳಿದಿದ್ದಕ್ಕೆ ನೀವು ಖಂಡಿಸಿದಿರಿ. ತಾಯ್ನಾಡಿನ ರಕ್ಷಣೆಗೆ ಹಿಂದೂಸ್ತಾನ ಒಗ್ಗೂಡಲು ಶ್ರಮಿಸಿದ ಮಹಾನಾಯಕ ಶಿವಾಜಿ ಪ್ರತಿಮೆಗೆ ಮಸಿ ಬಳಿದಿದ್ದು ಖಂಡನೀಯ ಅಂತ. ಇಲ್ಲ, ಅದನ್ನೂ ಕೂಡ ಮಾಡಿದೀನಿ, ರಾಯಣ್ಣ ಅವ್ರದ್ದು ಕೂಡ ಮಾಡಿದೀನಿ. ಯಾಕಂದ್ರೆ ರಾಯಣ್ಣನವರು ನಮ್ಮ ಜಿಲ್ಲೆಯವರು,
ಮತ್ತೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಮೊದಲ ಟ್ವೀಟ್ ಅಲ್ಲಿ ರಾಯಣ್ಣ ಹೆಸರೇ ನೀವು ಮೆನ್ಷನ್ ಮಾಡಿಲ್ಲ. ಇಲ್ಲ ಇಲ್ಲ, ಎರಡೂ ಕೂಡ ಬೇರೆ ಬೇರೆ ಮಾಡಿದ್ದೀನಿ, ಆದ್ರೆ ಎರಡೂ ಮಾಡಿದ್ದೀನಿ. ಆ ತರ ಯಾವ್ದೇ ನನ್ಗೆ ಒಂದೇ ಒಂದ್ರ ಬಗ್ಗೆ ಮಾಡಿದ್ಮೇಲೆ ರಾಯಣ್ಣ ಟ್ವೀಟ್ ಮಾಡಿದಿರಿ. ಇಲ್ಲ ಅದು ಕೂಡ ಮಾಡಿ ಅಂದ್ರೆ ಇಲ್ಲ ಮೇಡಮ್, ಒಂದೇ ಕ್ವಶನ್, ಒಂದೇ ಕ್ವಶನ್, ಅದು ಕ್ಲಾರಿಫೈನೇ ಬೇಡ. ಯಾಕಂದ್ರೆ ನೀವು ಟ್ವೀಟ್ ಮಾಡಿದ್ದು ಎಷ್ಟು ಹೊತ್ತಿಗೆ ಮಾಡಿದಿರಿ ಅನ್ನೋದು ಅದರಲ್ಲೇ ಇರುತ್ತೆ. ಓಕೆ, ಆ ತರ ಯಾವ ಭೇದ ಭಾವನೂ ಕೂಡ ಇಲ್ಲ. ರಾಯಣ್ಣ ನಮ್ಮ ಜಿಲ್ಲೆಯವರು, ಅದ್ರ ಬಗ್ಗೆ ಏನು ನನ್ನ ಒಬ್ಬ ಆದರ್ಶ ವ್ಯಕ್ತಿತ್ವ ಕೂಡ ಆ ತರ ನಾನು ಭಾವಿಸಿಲ್ಲ. ಅವ್ರ ಬಗ್ಗೆನೂ ಕೂಡ ನಾನು ಟ್ವೀಟ್ ಮಾಡಿದ್ದೀನಿ. ಅದರಲ್ಲಿ ಏನು ಘಟನೆ, ಈ ತರದ ಘಟನೆ ಬೆಳಗಾವಿಯಲ್ಲಿ ಆಗಿದೆಯಲ್ಲ, ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಏನು ಮೇಡಮ್? ಕೇಳಿಸ್ತಿದ್ಯಾ? ಹಲೋ, ಎಸ್ ಕೇಳಿಸ್ತಿದ್ಯಾ? ಪ್ರತಿ ಬಾರಿ ಈ ತರದ ಅವಾಂತರ ಆಗತ್ತೆ, ಅಲ್ಲಿ ಎಂಇಎಸ್ ಪುಂಡಾಟ ಮಾಡತ್ತೆ, ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಏನು? ಹಲೋ, ಕೇಳಿಸ್ತಿದ್ಯಾ? ವಾಯ್ಸ್ ಬ್ರೇಕ್ ಆಗ್ತಿದೆ ಮ, ಕೇಳಿಸ್ತಿದ್ಯಾ? ನನ್ನ ವಾಯ್ಸ್ ಕ್ಲಿಯರ್ ಕೇಳಿಸ್ತಿದೆ ಅನ್ಸುತ್ತೆ. ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಹಾ ಹೇಳಿ. ಎಸ್, ಎಂಇಎಸ್ ಪುಂಡಾಟದ ಬಗ್ಗೆ ಏನ್ ಹೇಳ್ತೀರಿ? ಪ್ರತಿ ಬಾರಿ ಇಂತ ಘಟನೆ ನಡೆಯುತ್ತೆ. ಇಲ್ಲ, ಇದು ಪ್ರತಿ ಬಾರಿನೂ ಕೂಡ ಮಾಡ್ಕೊಂತ ಬಂದಿದ್ರು, ಆದ್ರೆ ಇದು ಶಾಂತಿ ಕರಡು ಅಂತ ಏನು ಕೆಲಸ ಮಾಡಿದಾರೋ, ಇದರಲ್ಲಿ ನಮ್ಮ ರಾಯಣ್ಣ ಅವ್ರು ಇರ್ಬೋದು, ಛತ್ರಪತಿ ಶಿವಾಜಿ ಅವ್ರು ಇರ್ಬೋದು, ಇದು ದೇಶದ ಬಗ್ಗೆ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತವ್ರು, ಅಂತವ್ರ ಹೆಸರನ್ನ ಬಳಸ್ಕೊಂಡು ಈ ರೀತಿ ಶಾಂತಿ ಕದಡೋದನ್ನ ಮಾಡೋದು ತಪ್ಪು. ಅದ್ರ ಬಗ್ಗೆ ನಾನು ಖಂಡಿಸ್ತಿದ್ದೀನಿ, ಖಂಡನೆ ಮಾಡಿದ್ದೀನಿ. ಮತ್ತು ಎಲ್ರಿಗೂ ಹಲೋ, ಎಸ್ ಎಸ್ ಕೇಳಿಸ್ತಾ ಇದೆ ಮೇಡಮ್. ಪ್ರತಿ ಬಾರಿ ಅಧಿವೇಶನ ಆದಾಗ್ಲೂ ಇಂತ ಪುಂಡಾಟ ಅಲ್ಲಿ ಆಗೇ ಆಗತ್ತೆ, ಪ್ರತಿ ಬಾರಿ ಆಗತ್ತೆ ಅಂತ ಹೇಳಿಕೆ ಕೊಟ್ಕೊಂಡಿರೋದಲ್ಲ, ಆದ್ರೆ ಮುಂದಿನ ಬಾರಿ ಈ ತರ ಆಗದೆ ಇರೋ ತರ ಒಂದು ಕ್ರಮ ತಗೋಬೇಕಲ್ಲ. ಖಂಡಿತ ಖಂಡಿತ, ಇದು ಪ್ರತಿ ಬಾರಿ ಮಾಡ್ತಿರ್ಬೋದು, ಬಟ್ ಈ ಬಾರಿ ಅಂತೂ ನಾವು ಸುಮ್ಮನೆ ಕೂರಲ್ಲ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ನಮ್ಮ ಗೃಹ ಸಚಿವರು ಇರ್ಬೋದು, ಇಬ್ರು ಕೂಡ ಬಹಳ ಸೀರಿಯಸ್ ಘಟನೆ ಆಗ್ತಾ ಇದ್ರು. ಹೌದು, ಎಂಇಎಸ್ ಈ ತರ ಪುಂಡಾಟ ಮಾಡ್ತಿದೆ ಅಂತ ಯಾಕೆ ಹೇಳಲ್ಲ? ಅಲ್ಲೂ ಕೂಡ ಓಟ್ ಬಗ್ಗೆ ಚಿಂತೆ ಮಾಡ್ತಾರಾ ಅಂತ ಪೊಲಿಟಿಷಿಯನ್? ಇಲ್ಲ ಇಲ್ಲಮ್ಮ, ಓಟ್ ಬಗ್ಗೆ ಚಿಂತನೆ ಇಲ್ಲೇ ಇಲ್ಲ. ಮೊದಲು ನಮ್ಮ ದೇಶ, ನಮ್ಮ ಜನ ಅದನ್ನ ನೋಡ್ಬೇಕು, ಅದ್ರ ಬಗ್ಗೆ ಯಾವ್ದು ಓಟಿನ ಚಿಂತೆ ಅನ್ನೋಕ್ಕಿಂತನು ಈ ರೀತಿ ಮಾಡಿದವ್ರಿಗಂತೂ ತಕ್ಷಣ ಈ ಸತಿ ಆಗೇ ಆಗ್ತದೆ. ನಿಮ್ಮದೇ ಜಿಲ್ಲೆಯಲ್ಲಿ ಎಂಇಎಸ್ ಈ ತರ ಪುಂಡಾಟ ಮಾಡಿದ್ರೆ ನಿಮಗ್ ಬ್ಲಾಕ್ ಮಾರ್ಕ್ ಅಲ್ವಾ? 11 ಗಂಟೆಗೆ ಇದೆ ನಮ್ದು ಕಾರ್ಯಕ್ರಮ. ಮೇಡಮ್ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಿದ್ಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸಚಿವೆ ಶಶಿಕಲಾ ಜೊಲ್ಲೆ ಕೊಟ್ಟಂತಹ ರಿಯಾಕ್ಷನ್ ಇದು. ಕೇಳೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರನೂ ಇಲ್ಲ ಸರಿಯಾಗಿ. ಯಾಕಂದ್ರೆ ಅವ್ರದೇ ಜಿಲ್ಲೆಯಲ್ಲಿ ಈ ರೀತಿ ಎಂಇಎಸ್ ಪುಂಡಾಟ ಮಾಡ್ತಾ ಇದ್ರು ಸಹ ಪ್ರತಿ ಬಾರಿ ಅದಕ್ಕೆ ಏನೋ ಒಂದು ಹೇಳಿಕೆ ಕೊಟ್ಕೊಂಡು ಸುಮ್ಮನೆ ಬಿಡ್ತಾರೆ. ಪ್ರತಿ ಬಾರಿ ಅಧಿವೇಶನ ನಡೆದಾಗ್ಲೂ ಸಹ ಇಂತಹ ಪುಂಡಾಟಗಳು ನಡೆಯುತ್ತೆ. ಯಾಕೆ ಇದ್ರ ವಿರುದ್ಧ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಲ್ಲ? ಹೌದು, ಹಿಂಗಾಗ್ತಾ ಇದೆ, ಎಂಇಎಸ್ ಪುಂಡಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಯಾಕೆ ಅವರದೇ ರಾಜಕಾರಣಿಗಳು ಒಂದು ಕಟ್ಟುನಿಟ್ಟಾಗಿ ಉತ್ತರ ಕೊಡೋದಿಲ್ಲ? ಎಂಇಎಸ್ ಪುಂಡಾಟ ಮಾಡ್ತಾ ಇದೆ ಅಂತ ಓಪನ್ ಆಗಿ ಹೇಳೋದಕ್ಕೂ ಯಾಕೆ ಹಿಂದು ಮುಂದೆ ನೋಡ್ತಾರೆ? ಪೊಲೀಸ್ ವಾಹನಕ್ಕೆ ಬೆಂಕಿ ಇಡ್ತಾರೆ, ಅದನ್ನ ಖಂಡಿಸಲ್ಲ. ರಾಯಣ್ಣ ಪ್ರತಿಮೆಯನ್ನೇ ಭಗ್ನಗೊಳಿಸ್ತಾರೆ, ಅದನ್ನು ಖಂಡಿಸಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.